ನೋಡು ಶಕ್ರೆ ಇವತ್ತು ನುಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಹುದ್ದಳ ಬಗ್ಗೆ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಕರ್ನಾಟಕ ಒಂದು ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದಳಾಗಿರುತ್ತೆ ನೋಡು ಶಕ್ರೆ ಇಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಖಾಲಿ ಇರೋ ಹುದ್ದಳಾಗಿರುತ್ತೆ ಆ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದು ಕರೆದಿದ್ದಾರೆ ಅದನ್ನು ಕೂಡ ಹಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಇರುತ್ತೆ ಅದನ್ನು ಕೂಡ ಹಿಡಿಯೋದ ಮುಂದೂಡುವ ತಿಳಿಸಿಕೊಡ್ತೇವೆ ಒ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಇರುತ್ತೆ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಇಡೋದು ಮುಂದೂಡ ತಿಳ್ಸ್ ಕೊಡ್ತೇವೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಯಾವ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮತ್ತು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಅದರ ಬಗ್ಗೆ ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತು ಪ್ರಾರಂಭ ದಿನಾಂಕ ಕೊನೆ ದಿನಾಂಕ ಏನಾಗಿರುತ್ತೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ತಿಳ್ತೇವೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಆದಷ್ಟು ಕೊನೆ ತನಕ ನೋಡಿ ಮತ್ತು ಇನ್ನೋರಿಗೆ ಯಾರು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕನ್ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡಿದ್ರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಶಿಖರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸದಾಗಿ ಅಧಿಸೂಚನೆ ಹೊಡಿಸಿಕೊಂಡು ಅರ್ಜಿಗಳನ್ನು ಕರೆದಿರುತ್ತಾರೆ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಎರಡು 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 ಸಾವಿರದ ಇಪ್ಪತ್ತ್ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಅಧಿಸೂಚನೆ ಬಿಟ್ಟುಕೊಂಡು ಆಯ್ಕೆಯನ್ನ ಮಾಡ್ಕೋತಿದ್ದಾರೆ ಇಲ್ಲಿ ಕಲವರು ಒಟ್ಟು ಹುದ್ದೆ ಅಂದ್ರೆ ಟೋಟಲ್ ಆಗಿ ಎರಡು ಸಾವಿರ ಹುದ್ದೆಗೆ ಅರ್ಜಿಗಳನ್ನು ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿ ಅಥವಾ ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಿ ಇವುಗಳಿಗೆ ವಿವಾಹ ಕೂಡ ಮಾಡಿರ್ತಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ವೆಬ್ಸೈಟ್ ಕೂಡ ಅನೌನ್ಸ್ ಮಾಡಿದರೆ ದಿನಾಂಕದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಕೊನೆಯ ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸಿ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದು ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ಲಾಗಿನ್ ಮಾಡಬಹುದು ಮೊದಲು ಐ ಡಿ ಸಿಗುತ್ತೆ ರಿಜಿಸ್ಟರ್ ಆದ ತಕ್ಷಣ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಕೊನೆಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಐದು ಗಂಟೆ ತನಕ ಅರ್ಜಿಯನ್ನು ಸಲ್ಲಿಸಲು ಕೊಟ್ಟಿದ್ದಾರೆ ಕೊಟ್ಟಿರ್ತಾರೆ ಒಳಗಾಗಿ ಅರ್ಜಿ ಸಲ್ಲಿಸಿ ಯಾಕಂದರೆ ಕೊನೆ ದಿನಾಂಕದಂದು ನೀವು ಅರ್ಜಿ ಸಲ್ಲಿಸಲು ಹೋದಾಗ ತುಂಬ ಸರೋರ್ ಬಿಜಿ ಆಗುತ್ತೆ ಆದ ಕಾರಣಕ್ಕಾಗಿ ನೀವು ಅರ್ಜಿ ಸಲ್ಲಿಸೋದನ್ನು ಬಿಟ್ಟು ಬಿಡ್ತೀರಾ ಈಗಲೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸಿ ಅಥವಾ ಈಗಾಗಲೇ ಕೂಡ ಅರ್ಜಿ ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂದರೆ ನಾವು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಆದಷ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡ್ಬೋದು ನೋಡು ಶಕ್ರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿದ್ದಾರೆ ಅಂತ ಅದನ್ನ ಮೊದಲಿಗೆ ನೋಡೋಣ ಮೊದಲೇದಾಗಿ ನೋಡಬಹುದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಂಬತ್ತಾರು ಹುದ್ದೆಗೆ ಅರ್ಜಿ ಹಂಗ್ ಕರೆದಿರ್ತಾರೆ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತೈದು ಪೋಸ್ಟ್ ಖಾಲಿ ಇರುತ್ತೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪೋಸ್ಟ್ಗೆ ಕರೆದಿರ್ತಾರೆ ಕೋಲಾರಿಗೆ ಸಂಬಂಧಪಟ್ಟಂತೆ ಐವತ್ ಪೋಸ್ಟ್ ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಗದಗಕ್ಕೆ ಸಂಬಂಧಪಟ್ಟಂತೆ ಐವತ್ನಾಲ್ಕು ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತೆ ಎಂಬತ್ ಮೂರು ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ನೋಡಿ ಶಕ್ರೆ ಈ ಹುದ್ದೆ ನಮ್ಮ ಕರ್ನಾಟಕ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ಂತೆ ಅರ್ಜಿ ಕರೆದಿರ್ತಾರೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಜಿಲ್ಲೆಗೆ ಎಷ್ಟೆಷ್ಟು ಖಾಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯವರು ಆದಷ್ಟು ಬೇರೆ ಬೇರೆ ಜಿಲ್ಲೆಯ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನಿಮ್ಮದೇ ಇದ್ದಂಥ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಸಲ್ಲಿಸಬಹುದು ಅಥವಾ ಬೇರೆ ಜಿಲ್ಲೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಎಷ್ಟೆಷ್ಟು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತೇವೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತಕ್ಕ ನೋಡ್ರಿ ಯಾವುದೇ ರೀತಿ ಮಾಹಿತಿ ತಿಳಿಯೋದಿಲ್ಲ ಆದ ಕಾರಣಕ್ಕಾಗಿ ಕೊನೆ ನೋಡಿ ಮತ್ತು ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತೆ ಎಂಬತ್ತ್ಮೂರು ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು ವೀಕ್ಷಕರೇ ಚಿಕ್ಕಮಗಳೂರು ಎಂಬತ್ಮೂರು ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ಮೂರು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಚಾಮರಾಜನಗರಿಗೆ ಸಂಬಂಧಪಟ್ಟಂತೆ ಮೂವತ್ತೈದು ಪೋಸ್ಟ್ ಖಾಲಿ ಇರುತ್ತೆ ತುಮಕೂರಿಗೆ ಸಂಬಂಧಪಟ್ಟಂತೆ ಒಂದು ನೂರ ಹತ್ತು ಪೋಸ್ಟಿಗೆ ಅರ್ಜು ಹೋಗಿ ಕರೆದಿರ್ತಾರೆ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತಾರು ಪೋಸ್ಟಿಗೆ ಅರ್ಜು ಹೋಗ್ ಕರೆದಿರ್ತಾರೆ ದಾವಣಗೆರೆಗೆ ಸಂಬಂಧಪಟ್ಟಂತೆ ತೊಂಬತ್ತೈದು ಪೋಸ್ಟಿಗೆ ಅರ್ಜು ಹೋಗಿ ಕರೆದಿರ್ತಾರೆ ಮತ್ತು ಧಾರವಾಡಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೆರಡು ಪೋಸ್ಟಿಗೆ ಅರ್ಜು ಹೋಗಿ ಕರೆದಿರ್ತಾರೆ ಬೆಂಗಳೂರು ಗ್ರಾಮಾಂತರಿಗೆ ಸಂಬಂಧಪಟ್ಟಂತೆ ಅರವತ್ತಾರು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ನೂರ ಇಪ್ಪತ್ತೈದು ಪೋಸ್ಟಿಗೆ ಅರ್ಜು ಹಂಗ್ ಕರೆದಿರ್ತಾರೆ ಮತ್ತು ವಿಜಾಪುರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತೆರಡು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಬೆಳವಾಯಿ ಬೆ ಸಾರಿ ಬೆಳಗಾವಿಗೆ ಸಂಬಂಧಪಟ್ಟಂತೆ ಎಂಬತ್ತೈದು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಐವತ್ತೈದು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ವಿಜಯನಗರಿಗೆ ಸಂಬಂಧಪಟ್ಟಂತೆ ನಲವತ್ತೇಳು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಸಂಬಂಧಪಟ್ಟಂತೆ ನಲವತ್ತೇಳು ಪೋಸ್ಟ್ ಖಾಲಿ ಇರುತ್ತೆ ಬಿದರಿಗೆ ಸಂಬಂಧಪಟ್ಟಂತೆ ಮೂವತ್ತೈದು ಪೋಸ್ಟ್ಗಳು ಮಂಡ್ಯಗೆ ಸಂಬಂಧಪಟ್ಟಂತೆ ಎಪ್ಪತ್ತೊಂದು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಮೈಸೂರಿಗೆ ಸಂಬಂಧಪಟ್ಟಂತೆ ನಲವತ್ತು ಪೋಸ್ಟ್ ಖಾಲಿ ಇರುತ್ತೆ ಯಾದಗಿರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪೋಸ್ಟ್ ಖಾಲಿ ಇರುತ್ತೆ ಇಲ್ಲಿ ಚಾಮ್ರ ಚಾಮನಗರಿಗೆ ಸಂಬಂಧಪಟ್ಟಂತೆ ಸಾರಿ ಅಲ್ಲ ರಾಮನಗರಿಗೆ ಸಂಬಂಧಪಟ್ಟಂತೆ ನೂರು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇಲ್ಲಿ ರಾಯಚೂರಿಗೆ ಸಂಬಂಧಪಟ್ಟಂತೆ ನಲವತ್ತು ಪೋಸ್ಟ್ ಖಾಲಿ ಇರುತ್ತೆ ಶಿವಮೊಗ್ಗ ಸಂಬಂಧಪಟ್ಟಂತೆ ಇದು ನೋಡ್ಬೋದು ಶಿಖರ ತುಂಬ ಇದ್ದಂಥ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಒಂದು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ ಯಾವ್ಯಾವ ಇರುತ್ತೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೀವಿ ಶಿವಮೊಗ್ಗ ಒನ್ನೂರ ಇಪ್ಪತ್ತೈದು ಪೋಸ್ಟ್ಗೆ ಅರ್ಜಿಯನ್ನು ಕರೆದಿರ್ತಾರೆ ಹಾವೇರಿ ಒನ್ನೂರ ಐವತ್ತೆರಡು ಪೋಸ್ಟ್ಗಳು ಹಾಸನಕ್ಕೆ ಅರವತ್ತು ಪೋಸ್ಟ್ಗಳು ಕೊಪ್ಪಳಕ್ಕೆ ಇಪ್ಪತ್ತೆಂಟು ಪೋಸ್ಟ್ಗಳು ಕಲಬುರಗಿ ಹತ್ತು ಪೋಸ್ಟ್ ಖಾಲಿ ಇರುತ್ತೆ ಚಿಕ್ಕಬಳ್ಳಾಪುರಗೆ ಸಂಬಂಧಪಟ್ಟಂತೆ ನಲವತ್ತೈದು ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಜೊತೆಗೆ ಟೋಟಲಾಗಿ ಎರಡು ಸಾವಿರ ಪೋಸ್ಟ್ ಖಾಲಿ ಇರುತ್ತೆ ಇದರಲ್ಲಿ ಯಾವುದಾದ್ರೂ ಜಿಲ್ಲೆ ಮಿಸ್ ಆದರೆ ನಮ್ಮ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಜಿಲ್ಲೆ ಅಂತ ಯಾವುದಾದ್ರೂ ಒಂದು ನಿಮ್ಮ ಜಿಲ್ಲೆ ಇದ್ದರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಮತ್ತು ಯಾವ ಜಿಲ್ಲೆಯಿಂದ ನೋಡುತ್ತೀರಿ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಒಟ್ಟು ಖಾಲಿ ಇರೋ ಟೋಟಲ್ ಟೋಟಲಾಗಿ ಎರಡು ಸಾವಿರ ಪೋಸ್ಟ್ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ಬೇಕಾದ ಹುದ್ದೆಗೆ ಅರ್ಜಿ ಸಲ್ಲಿಸಿ ಇಲ್ಲಿ ಖಾಲಿ ಇರೋ ಹುದ್ದೆ ಹೆಸರು ನೋಡೋದಾದ್ರೆ ಸರ್ವೇರ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಕ್ಲರ್ಕ್ ಹುದ್ದೆ ಕೂಡ ಖಾಲಿ ಇರುತ್ತೆ ಇನ್ನೂ ಹಲವಾರು ಹುದ್ದೆಗಳು ಖಾಲಿ ಇದಾವೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಉದ್ಯೋಗ ಸ್ಥಳ ಎಲ್ಲ ಇರುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಿಳ್ಸಿಕೊಟ್ಟಿದೇವಲ್ಲ ಆ ಜಿಲ್ಲೆಯಲ್ಲಿ ಕೆಲಸ ಸಿಗುತ್ತೆ ಅದರಲ್ಲಿ ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಾರೆ ಅದನ್ನ ನಿಮಗೆ ಬಿಟ್ಟೋದು ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ತುಂಬ ಆಗಿರುತ್ತೆ ಅಭ್ಯರ್ಥಿಗಳು ಮೊದಲಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಪಿ ಯು ಸಿ ಕೂಡ ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸಬಹುದು ಐ ಟಿ ಕೂಡ ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಸಿವಿಲಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಕೋರ್ಸ್ ಮುಗಿಸಿದ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಬಿ ಎ ಮತ್ತು ಬಿ ಟೆಕ್ ಕಂಪ್ಲೀಟ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಆದಷ್ಟು ನಿಮ್ಮ ಶೈಕ್ಷಣಿಕ ಅರ್ಹತೆ ಮೇಲೆ ಗಮನ ಇಟ್ಟು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ನೋಡು ಶಕ್ರೆ ಇಲ್ಲಿ ಅನುಭವ ಹೊಂದಿದ ಒಂದು ಟು ಇವರು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ರಾಜ್ಯ ಸರ್ಕಾರದ ಇಲ್ಲಿ ನೋಡಬಹುದು ವೀಕ್ಷಕ್ರೆ ಕಂದಾಯ ವ್ಯವಸ್ಥೆಯಲ್ಲಿ ಕನಿಷ್ಠವಾಗಿ ಹತ್ತು ವರ್ಷದೊಂದು ಅನುಭವ ಹೊಂದಿರಬೇಕಂತ ಅನೌನ್ಸ್ ಮಾಡಿದ್ದಾರೆ ನಿಮಗೆ ಹತ್ತು ವರ್ಷದ ತನಕ ಅನುಭವ ಹೊಂದಿರಬೇಕಂತ ಅನೌನ್ಸ್ ಮಾಡಿದ್ದಾರೆ ವೀಕ್ಷಕ್ರೆ ಆದಷ್ಟು ಯಾರೇ ಅನುಭವ ಹೊಂದಿದ್ದಾರಲ್ಲ ಅವರು ಅರ್ಜಿಯನ್ನು ಸಲ್ಲಿಸಿ ನೋಡು ಶಕ್ರೆ ಇತರೆ ಒಂದು ಶುಲ್ಕ ನೋಡೋದಾದ್ರೆ ಆಯ್ಕೆಗೂ ಅಭ್ಯರ್ಥಿ ಸಂಬಂಧಪಟ್ಟಂತೆ ತರಬೇತಿ ಶುಲ್ಕ ಎಷ್ಟು ಇರುತ್ತೆ ಮತ್ತು ಪರವಾಗಿದ್ದಂಥ ಶುಲ್ಕ ಎಷ್ಟು ಇರುತ್ತೆ ನೋಡೋದಾದ್ರೆ ಇದು ಅರ್ಜಿ ಶುಲ್ಕ ಆಗಿರೋದಿಲ್ಲ ತರಬೇತಿ ಶುಲ್ಕಗಳಾಗಿರುತ್ತೆ ಇದು ಆದಷ್ಟು ನೋಡ್ಕೋಬಹುದು ಇಲ್ಲಿ ಮಧ್ಯದಲ್ಲಿ ಇತರೆ ಒಂದು ಸಂಬಂಧಪಟ್ಟಂತೆ ಆಗಿರುತ್ತೆ ದಿಮಾಂಡ್ ಟ್ರಾಫ್ ಆಗಿರುತ್ತೆ ಇದು ನೋಡ್ಕೋಬಹುದು ಮೂಲಕ ಐದು ಸಾವಿರ ಆಗಿರುತ್ತೆ ಪರವಾಗಿ ನಾವು ಶುಲ್ಕ ನೋಡೋದಾದ್ರೆ ಮೂರು ಸಾವಿರ ಆಗಿರುತ್ತೆ ಇದು ಇಷ್ಟು ಶುಲ್ಕದ ಒಂದು ವಿವರಗಳಾದರೆ ಇನ್ನು ವಿಷಯ ನೋಡೋದಾದರೆ ಸಂಬಂಧಪಟ್ಟಂತೆ ಅಂದರೆ ವಯಸ್ಸಿನ ಮಿತಿ ಮುಖ್ಯದಾಗಿ ನೋಡೋದಾದರೆ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸರಿಲಿಕ್ಕಿರುತ್ತೆ ದವರಿಗೆ ಮೂರು ವರ್ಷ ಸರಿಲಿಕ್ಕಿರುತ್ತೆ ಇರುತ್ತೆ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸರಿಲಿಕ್ಕಿರುತ್ತೆ ಆದಷ್ಟು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿನ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನೋಡ್ಬೋದು ವೀಕ್ಷಕರ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯಸ್ಸು ಅರವತ್ತೈದು ವರ್ಷನ ಒಳಗಿನವರು ಅರ್ಜಿ ಸಲ್ಲಿಸಿ ಅಂದರೆ ಇಲ್ಲಿ ನೋಡ್ಬೋದು ವೀಕ್ಷಕರೆ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರವತ್ತೈದು ಅಂದರೆ ರಿಟೈರ್ಡ್ ಆಗಬೇಕು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅರವತ್ತೈದು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಿ ಮತ್ತು ಕೊನೆ ದಿನಾಂಕ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಶುಲ್ಕ ನೋಡೋದಾದರೆ ಇಲಿಕವಳಿಗೆ ತಿಳಿಸಿದ್ದಾದ ಅರ್ಜಿ ಶುಲ್ಕ ಇರೋದಿಲ್ಲ ಬೇರೆಯಾಗಿರುತ್ತೆ ಅರ್ಜಿ ಶುಲ್ಕ ನೋಡೋದಾದರೆ ಎಲ್ಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅಂದರೆ ಟು ಯನು ಬರ್ತಾರೆ ಎಸ್ ಸಿ ಎಸ್ನೂ ಬರ್ತಾರೆ ಒ ಬಿ ಸಿ ಅಭ್ಯರ್ಥಿ ಕೂಡ ಇದರಲ್ಲೇ ಬರ್ತಾರೆ ಎಲ್ಲ ಒಂದು ಅಭ್ಯರ್ಥಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ವಿಧಿಸಲಾಗುತ್ತೆ ಇದು ಆನ್ಲೈನ್ ಮೂಲಕವಾಗಿ ಪಾವತಿಸಬಹುದು ನೋಡುವ ಶಿಖರೆ ಪೋಸ್ಟ್ಗಳು ಖಾಲಿ ಕಡಿಮೆ ಇದ್ದಾವೆ ಆದರೆ ಅರ್ಜಿ ಶುಲ್ಕನೇ ಜಾಸ್ತಿ ಇದೆ ಪೋಸ್ಟ್ಗಳು ಅರ್ಧ ಇದ್ದಾವೆ ಮತ್ತು ಅದಕ್ಕಿಂತ ಅರ್ಧ ಇಲ್ಲಿ ಅರ್ಜಿ ಶುಲ್ಕನೇ ಜಾಸ್ತಿ ಇದೆ ಇದರ ಬಗ್ಗೆ ನೀವೇನು ಅನ್ನಿಸ್ಲಿಕ್ಕೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗಳು ಮೊದಲಾಗಿ ನಿಮಗೆ ಆನ್ಲೈನ್ ಪರೀಕ್ಷೆ ಇರುತ್ತೆ ಇದಾದ ಮೇಲೆ ಲಿಖಿತ ಪರೀಕ್ಷೆ ಇರುತ್ತೆ ಎರಡು ಪ್ರಕಾರವಾಗಿ ಆಯ್ಕೆಯನ್ನು ಮಾಡ್ತಾರೆ ಕೊನೆಯದಾಗಿ ಸಂದರ್ಶನ ಇರುತ್ತೆ ಅಷ್ಟು ಪ್ರಕಾರ ನಿಮಗೆ ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ಕೆಲಸವನ್ನು ನೀಡ್ತಾರೆ ಸಂಪೂರ್ಣವಾಗಿ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ ಎರಡು 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 ಸಾವಿರದ ಇಪ್ಪತ್ತ್ಮೂರರಂದು ಅಂದೇ ಅಧಿಸೂಚನೆ ಬಿಟ್ಟಿರ್ತಾರೆ ಮತ್ತು ಅಂದೇ ಪ್ರಾರಂಭ ಆಗಿರುತ್ತೆ ಅರ್ಜಿ ಶುಲ್ಕ ಕೂಡ ಸಾರಿ ಅರ್ಜಿ ಶುಲ್ಕ ಅಲ್ಲ ಆನ್ಲೈನ್ ಮೂಲಕವಾಗಿ ಅರ್ಜಿಗಳು ಜೊತೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಕೊನೆಯ ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ಅರ್ಜಿ ಕ್ಲೋಸ್ ಆಗುತ್ತೆ ಅಂದರೆ ಕೊನೆಯ ದಿನಾಂಕ ಆಗಿರುತ್ತೆ ಅದರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಒಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಮೊದಲದ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗುತ್ತೆ ಇದಾದ ಮೇಲೆ ಸಹಿ ಬೇಕಾಗುತ್ತೆ ಜೊತೆಗೆ ಸಿಗ್ನೇಚರ್ ಬೇಕಾಗುತ್ತೆ ಎರಡೂ ಕೂಡ ಒಂದೇ ಆಗಿರುತ್ತೆ ಇತ್ತೀಚಿನ ಫೋಟೋ ಕಾಪಿ ಬೇಕು ವರ್ಷದ ಹಿಂದ್ಗಡೆ ತೆಗೆದು ಅಂತ ಒಂದು ಫೋಟೋ ಕಾಪಿ ನಡೆಯೋದಿಲ್ಲ ಯಾಕಂದರೆ ಹೀಗೆ ಬೇರೆ ವರ್ಷ ಹಿಂದ್ಗಡೆ ಇದ್ದಂಥ ನೀವು ಬೇರೆ ಇದ್ದಿರ್ತರ ಆದ ಕಾರಣಕ್ಕಾಗಿ ನೋಡಿಕೊಂಡು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಒಂದು ಸರಿಯಾಗಿದ್ದಂಥ ಡಾಕ್ಯುಮೆಂಟ್ಸ್ ಕೊಟ್ಟರೆ ಜಲ್ದಿನ ಸೆಲೆಕ್ಟ್ ಆಗುತ್ತೆ ಇದಾದ ಮೇಲೆ ನಿವಾಸ ಪ್ರಮಾಣ ಪತ್ರಗಳು ಅಂದರೆ ಯಾವ ರಾಜ್ಯಕ್ಕೆ ಅಂತ ಗೊತ್ತಿರಬೇಕಲ್ಲ ಯಾವ ಜಿಲ್ಲೆಗೆ ಅಂತ ಡೊಮೆಷ್ನಲ್ ಸರ್ಟಿಫಿಕೇಟ್ ಇದ್ರೆ ಇರುತ್ತೆ ಅಥವಾ ಇರ ನಡೆಯುತ್ತೆ ಜಾತಿ ಪ್ರಮಾಣ ಪತ್ರಗಳು ಆದಾಯ ಪ್ರಮಾಣ ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿಗಳು ಬೇಕಾಗುತ್ತೆ ಪಿ ಯು ಸಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಐ ಟಿ ಐ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಡಿಪ್ಲೊಮಾ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ ಕನ್ನಡ ಮಾಧ್ಯಮ ಹತ್ರ ಗ್ರಾಮೀಣ ಮಾಧ್ಯಮಗಳು ಬೇಕಾಗುತ್ತೆ ಇದಾದ ಮೇಲೆ ಒಂದು ಆಧಾರ್ ಕಾರ್ಡ್ ಕಂಪನಿ ಸೇರಬೇಕು ಐ ಡಿ ಪ್ರೀಫೈ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇನ್ನೇನು ಕೆಲವೇ ನೋಡ್ಬೋದು ವೀಕ್ಷಕ್ರೆ ಇಷ್ಟು ನಿಮಗೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಇದರಲ್ಲಿ ಏನಾದರೂ ಕೂಡ ಮಿಸ್ ಅನಿಸಿದರೆ ನೀವು ಕೂಡ ಇನ್ನಿತರ ಡಾಕ್ಯುಮೆಂಟ್ಸ್ ಕೂಡ ತೆಗೆದುಕೊಂಡು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ನೋಡಿ ವೀಕ್ಷಕ್ರೆ ಇವರ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಹೋಗಬೇಡಿ ನಿಮ್ಮ ಸ್ನೇಹಿತ ಕೂಡ ಶೇರ್ ಮಾಡಿ ಅವರು ಕೂಡ ಉಪಿ ಆಗಲಿ